ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸುಮುಖ್ ತಮಿ ಆನ್ ಫೈರ್ ಇಂದ. ಇವತ್ತಿನ ನಮ್ಮ ಶೋ ಸ್ಪಾನ್ಸರ್ಡ್ ಬೈ ಶ್ರೀವತ್ ಸಂಘ ಕೇಟರಿಂಗ್ಸ್. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ಗೆ ಒಳ್ಳೆ ಒಳ್ಳೆ ಊಟಗಳು ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಶ್ರೀವತ್ ಸಂಘ ಕೇಟರಿಂಗ್ಸ್. ಫ್ರೀಡಮ್ ಪಾರ್ಕ್ ಹತ್ರ ನನ್ನ ಒಂದು ಮೋಸ್ಟ್ ಫೇವ್ರೇಟ್ ರೆಸ್ಟೋರೆಂಟ್ ಒಂದಿದೆ. ಇದು ತುಂಬ ವರ್ಷಗಳಿಂದ ಕೂಡ ಇದೆ, ಆಲ್ಮೋಸ್ಟ್ 3 decades ಅಂತ ಹೇಳ್ಬೋದು. ಇಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಡಿಶ್ ಬಂದ್ಬಿಟ್ಟು ಬಿಸಿಬೇಳೆಬಾತು ಅಕ್ಕಿ ರೊಟ್ಟಿ. ಇದ್ರ ಹೆಸರು ಭರಣಿ ಕೆಫೆ ಅಂತ. ಗಾಂಧಿನಗರದ ಹತ್ರ ಬಂದು ಭರಣಿ ಕೆಫೆ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಇಲ್ಲಿ ನಿಮ್ಗೆ ಕರ್ಕೊಂಡ್ಬಂದು ತೋರಿಸ್ತಾರೆ ಅಡ್ರೆಸ್ನ. ಅಷ್ಟು ಫೇಮಸ್ ಇದು. ಸೊ ನನ್ನ ಮೋಸ್ಟ್ ಫೇವ್ರೇಟ್ ಅಕ್ಕಿ ರೊಟ್ಟಿ ಮತ್ತು ಬಿಸಿಬೇಳೆಬಾತ್ನ ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಾನು ಮೊದಲನೇದಾಗಿ ಇಲ್ಲಿ ಬಿಸಿಬೇಳೆಬಾತ್ ತೊಗೊಂಡಿದ್ದೀನಿ. ಈ ಬಿಸಿಬೇಳೆಬಾತ್ ಒಂದು ಅರೋಮಾ ಬರ್ತಾ ಇದೆ, ಏನು ಸಕಾಲಾಗಿ ಫೀಲ್ ಆಗೋದು ಗೊತ್ತಾ? ಬ್ಯೂಟಿಫುಲ್, ಅಮೇಝಿಂಗ್, ನೋಡೋಕ್ಕೊಂದು ಸಕಾಲಾಗಿ ಕಾಣಿಸ್ತಾ ಇದೆ. ಎನಿವೇಸ್, ಇಟ್ಸ್ ಮೈ ಫೇವ್ರೆಟ್ ಡಿಶ್. ಇದಕ್ಕೆ ಸ್ವಲ್ಪ ಬೂಂದಿ ಕೊಟ್ಟಿದ್ದಾರೆ. ಆ ಬಿಸಿಬೇಳೆಬಾತ್ದು ಒಂದು ಪರ್ಫೆಕ್ಟ್ ಬ್ಲೆಂಡ್ ಅಂತಾರಲ್ಲ, ಆ ತರಕಾರಿ ಜೊತೆ ಮತ್ತು ಬಿಸಿಬೇಳೆಬಾತದ ಒಂದು ಮಸಾಲ ಕರೆಕ್ಟಾಗಿ ಪ್ರೊಪೋರ್ಷನೇಟಾಗಿ ಮಿಕ್ಸ್ ಆಗಿರೋಂಥದ್ದು, ಆ ಜೊತೆ ಸ್ಕ್ರಮ್ಚಸ್ ಆಗಿ ಈ ಬೂಂದಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಇಟ್ಸ್ ಡೆಫಿನೆಟ್ಲಿ ಅಮೇಝಿಂಗ್. ಇಟ್ಸ್ ಅ ಮಸ್ಟ್ ಟ್ರೈ ಡಿಶ್ ಇನ್ ಭರಣಿ ಕೆಫೆ. ಸೊ ಇಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಡಿಶ್ ಅಕ್ಕಿ ರೊಟ್ಟಿ ತೊಗೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಥಿಕ್ನೆಸ್ ಹೆಂಗಿದೆ ಅಂದರೆ ಪ್ರೊಪೋರ್ಷನೇಟಾಗಿ ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಕೂಡ ಬೇಯಿಸಿದ್ದಾರೆ. ಅದ್ರ ಜೊತೆಗೆ ನನಗೆ ಒಂದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ಇನ್ನೊಂದು ಕಾಯಿ ಚಟ್ನಿ ಕೊಟ್ಟಿದ್ದಾರೆ, ಮತ್ತು ಒಂದು ಮೆಣಸಿನ್ಕಾಯಿ ಚಟ್ನಿ ಕೊಟ್ಟಿದ್ದಾರೆ ನೆಂಚ್ಕೊಳಕ್ಕೆ. ಸಿಕ್ಕಾಬಿಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ನನ್ನ ಬಾಯಲ್ಲಿ ತುಂಬ ನೀರು ಬರ್ತಾ ಇದೆ. ಸೊ ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಹೆಂಗಿದೆ ಅಂತ. ನೋಡಿ, ಮುರಿಬೇಕಾದ್ರೆ ಕೂಡ ಎಷ್ಟು ಈಸಿಯಾಗಿ ಬರುತ್ತೆ. ಫಸ್ಟ್ ಕಾಯಿ ಚಟ್ನಿ ಜೊತೆ ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಅಮೇಝಿಂಗ್. ಹೆಂಗೆ ಅಂದರೆ ಎಷ್ಟೊಂದು ಕಡೆ ಒಂಥರ ಹಿಟ್ಟಿಟ್ಟೆಲ್ಲ ಇರುತ್ತೆ, ಇಲ್ಲ ಆ ಥರ ಎಲ್ಲ ಏನಿಲ್ಲ. ಆ ಕ್ರಿಸ್ಪಿಗೆ ಕ್ರಿಸ್ಪಿನೆಸ್ ಕೂಡ ಹಂಗೆ ಇರುತ್ತೆ, ಮತ್ತು ಬೆಂದಿರುತ್ತೆ ಕರೆಕ್ಟಾಗಿ. ತುಂಬ ಚೆನ್ನಾಗಿದೆ. ಇಸ್ ಅ ಮಸ್ಟ್ ಟ್ರೈ ಡಿಶ್ ಇನ್ ಭರಣಿ ಕೆಫೆ. ನನ್ನ ಹೆಸರು ಸತ್ಯಮೂರ್ತಿ ಅಂತ, ಸತ್ಯಮೂರ್ತಿ ಮಧ್ಯಸ್ಥ. ನಾನು 1990 ಇಲ್ಲಿ ಭರಣಿ ಕೆಫೆ ಅಂತ ಗಾಂಧಿನಗರದಲ್ಲಿ ಒಂದು ಹೋಟೆಲ್ ಶುರು ಮಾಡಿದೆ. ಅದಕ್ಕೂ ಮುಂಚೆ ಜೈನರದಲ್ಲಿತ್ತು ಅಶ್ವಿನಿ ಕೆಫೆ ಅಂತ, ಅಲ್ಲೊಂದು 15 ವರ್ಷ ಮಾಡಿದ್ವಿ, 75 to 90. ಆಮೇಲೆ ಆಫ್ಟರ್ವರ್ಡ್ಸ್ ಇಲ್ಲಿ ಬಂದು 1990 ಇಲ್ಲಿ ತನಕ ಮಾಡ್ತಾಯಿದ್ದೀವಿ. ಫುಲ್ಲು ಹೋಮ್ಲಿ ಫುಡ್ ಮಾಡಬೇಕಂತ ಆಸೆಯಿಂದ ಮಾಡಿರೋರು. ನಾವು ಯಾವ ರೀತಿ ಕಲರು ಆಗಲಿ, ಆ್ಯಡೆಡ್ ಫ್ಲೇವರ್ಸು ಯಾವುದೂ ಯೂಸ್ ಮಾಡೋಲ್ಲ, ಎಲ್ಲ ಮನೇಲಿ ಯಾವ ಥರ ಮಾಡಬೇಕು ಅದೇ ಥರ ಮಾಡ್ತೀನಿ. ಇಲ್ಲಿ ಫೇಮಸ್ಸು ನಮ್ಮದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರಾಗಿ ದೋಸೆ, ಹಲ್ವಾ, ಕಾಶಿ ಹಲ್ವಾ ಅಂತ ಮಾಡ್ತೀವಿ. ಆಮೇಲೆ ಎಲ್ಲದರಲ್ಲೂ ಮಸಾಲೆ ವಡೆ ಎಲ್ಲನೂ ನಾವು ಚೆನ್ನಾಗಿ ಬೇರೆ ಬೇರೆ ಟೈಪ್ ಮಾಡ್ತೀವಿ. ಮನೇಲಿ ಹೆಂಗೆ ಮಾಡಿದ್ರು ಆ ಟೈಪೇ ಮಾಡ್ತಿದ್ದೀವಿ. ಅಂದರೆ ವೆರಿ ಲೆಸ್ ಕ್ವಾಂಟಿಟಿ ಆಫ್ ಚಿಕೋರಿ ವಿ ಆರ್ ಯೂಸಿಂಗ್, ಭಾಳ ಕಮ್ಮಿ ಚಿಕೋರಿ ಯೂಸ್ ಮಾಡಿ ಒಳ್ಳೆ ಫ್ಲೇವರ್ಡ್ ಕಾಫಿ ಯೂಸ್ ಮಾಡ್ತೀವಿ. ಕಾಫಿ ತುಂಬ ಜನ ಕುಡಿಯೋಕ್ಕೆ ಇಲ್ಲಿಗೆ ಬರ್ತಾರೆ. ಸಿ ಕೈ ಚಂದ್ರ ಅವರು ಇಲ್ಲಿ ಆ್ಯಕ್ಚುಲಿ ಈಸ್ ಮೈ ಫ್ರೆಂಡ್. ಅವರು ಫಿಲ್ಮ್ ಲ್ಯಾಂಡ್ ಬರುವಾಗಿಂದ ನನ್ನ ಫ್ರೆಂಡೇ. ಅವರು ಇಲ್ಲಿ ಬರ್ತಾಯಿದ್ರು, ಆಮೇಲೆ ನನ್ನ ಹೋಟೆಲ್ ಒಂದು ಸತಿ ಅವ್ರು ಶೂಟಿಂಗ್ ಮಾಡಿದ್ದಾರೆ 2007 ಇರ್ಬೋದು. ರಾಜ್ಕುಮಾರ್ ಆಫೀಸ್ಗೆ ರಾಜ್ಕುಮಾರ್ ಅವ್ರು ಬಂದಾಗ ನನ್ನ ಮಾತಾಡಿಸಿದ್ದಾರೆ. ಅವ್ರ ಜೊತೆ ಒಂದು ನಂದು ಒಂದು ಫೋಟೋನೂ ಇದೆ. ಅವ್ರು ಬಂದಾಗ ಅವ್ರನ್ನ ಮಾತಾಡಿಸಿ ನಾನು ಅವ್ರು ನನಗೆ ಅವ್ರಿಗೆ ಅಕ್ಕಿ ರೊಟ್ಟಿ ಕಾಫಿ ಎಲ್ಲ ಕೊಡಿಸ್ಕೊಂಡೆ. ಆಮೇಲೆ ರೆಗ್ಯುಲರಾಗಿ ಇಲ್ಲಿ ಬಂದಾಗ ನಮ್ಮ ಹೋಟ್ಲಿಗೆ ಅಪ್ಪ ಪಕ್ಕದ ಹೋಟ್ಲಿಂದ ಕಾಫಿ ತೊಗೊಂಬಂದು ಕೊಡಪ್ಪ ನನಗೆ ಅಂತ ಕೇಳ್ತಾಯಿದ್ರು ಅಂತ ಆ ಹುಡುಗರು ಬಂದು ಹೇಳೋರು ಯಾವಾಗಲೂ. ಅವರು ಪಾರ್ವತಮ್ಮ ಎಲ್ಲ ಯಾವಾಗಲೂ ಈಗಲೂ ನಮ್ಮ ಮೇಲೆ ಭಾಳ ಅಭಿಮಾನ ಇದೆ. ಮೊನ್ನೆ ರೀಸೆಂಟಾಗಿ ಅಪ್ಪು ನಮ್ಮ ಹೋಟ್ಲಿಗೆ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ವೆರಿ ರೀಸೆಂಟ್ಲಿ. ಅವ್ರ ಮನೆಗೆಲ್ಲ ನಮ್ಮ ತಿಂಡಿ ಈಗಲೂ ಹೋಗ್ತಾ ಇದೆ, ಯಾವಾಗ ಫೋನ್ ಮಾಡಿ ತರಿಸ್ತಾರೆ. ಸೊ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಕೂಡ ತೊಗೊಂಡಿದ್ದೀನಿ. ದ ಮೋಸ್ಟ್ ಫೇಮಸ್ ಕಾಂಬಿನೇಷನ್ ಆಫ್ ರಾಗಿ ರೊಟ್ಟಿ ಮತ್ತು ಉಚ್ಚಳ್ಳು ಚಟ್ನಿ ಕೊಟ್ಟಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ಕೆಂಪು ಚಟ್ನಿನೂ ಇದೆ, ಕಾಯಿ ಚಟ್ನಿನೂ ಇದೆ. ಮೊದಲನೇದಾಗಿ ನಾನು ಉಚ್ಚಳ್ಳು ಚಟ್ನಿ ಜೊತೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಒಂದು ಬ್ಯೂಟಿಫುಲ್ ಟೇಸ್ಟು, ಬಾಯಿ ತುಂಬ ಹರಡುತ್ತೆ. ಒಂದು ಬೆಸ್ಟ್ ಕಾಂಬಿನೇಷನ್
ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ಉಚ್ಚಲ್ ಚಟ್ನಿದು ಹಾಗೆ ರಾಗಿ ರೊಟ್ಟಿದು ಕೂಡ ಸಿಕ್ಕಾಬಡ ಚೆನ್ನಾಗಿದೆ. ಭಾಳ ನೀರು ಬರ್ತಾಯಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ಇದರ ಅಡ್ರೆಸ್ ಕೂಡ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ದಯವಿಟ್ಟು ನೋಡಿ. ಮತ್ತು ನಾವಂತೂ ಇಲ್ಲಿಗೆ ಬಂದು ಸಿಕ್ಕಾಪಡೆ ಒಳ್ಳೊಳ್ಳೆ ಡಿಶಸ್ನ ತಿಂದು ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಬನ್ನಿ, ಟೇಸ್ಟ್ ಮಾಡಿ, ಅಷ್ಟೇ ಎಂಜಾಯ್ ಮಾಡಿ. ನಮ್ಮ ಈ ವಿಡಿಯೋನ ಹಾಕ್ತೀವಿ ಯೂಟ್ಯೂಬ್, ನಮ್ಮ ಯೂಟ್ಯೂಬ್ ಚಾನಲ್ ಟಮ್ಮಿ ಆನ್ ಫೈರ್ ಅಲ್ಲಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮದು ಪೇಜ್ ಇದೆ ಟಮ್ಮಿ ಆನ್ ಫೈರ್ ಅಂತ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ಅಲ್ಲಿ ದಯವಿಟ್ಟು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿ ತನಕ. ಸಿ ಯು, ಬಾಯ್ ಆ್ಯಂಡ್ ಟೇಕ್ ಕೇರ್.